से खड़ा हो रहा तो पीछे लाइट ऑन पड़े लाइट ऑन पड़े ಅಲ್ಲಲ್ಲ ನಮಸ್ಕಾರ ನಾವು ವಿಜಯಪುರ ಜಿಲ್ಲೆಯ ಸಿಂದಗಿ ನಗರದಲ್ಲಿದ್ದೀವಿ ಸಿಂದಗಿ ನಗರದ ಬಸವೇಶ್ವರ ಅಂತ ಇದು ಕಾರಣ ಏನಪ್ಪ ಅಂದ್ರೆ ಇಲ್ಲಿದ್ದಂತಹ ಏನ್ ಎಂ ಎಲ್ ಎ ಅವರು ಇದ್ರು ಅವರು ಅವರ ನಂತರದಲ್ಲಿ ಚುನಾವಣೆ ನಡೀಬೇಕಾಗಿತ್ತು ಆದರೆ ಚುನಾವಣೆ ತಡವಾಗಿ ಕರೋನಾ ಕಾರಣಗಳಿಂದಾಗಿ ತಡವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನ ಅಭ್ಯರ್ಥಿಯನ್ನು ಕೂಡ ಈ ಕ್ಷೇತ್ರಕ್ಕೆ ಕಣಕ್ಕಿಳಿಸಿದೆ ಡಾಕ್ಟರ್ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅಂತ ಅವರು ಪಬ್ಲಿಕ್ ಹೀರೋ ಅನ್ನೋ ಒಂದು ಇದರ ಮುಖಾಂತರ ಅವರು ತಾನೇ ಒಂದು ವಾಹನವನ್ನು ಇಟ್ಕೊಂಡು ಜನರ ಬಳಿಗೆ ಹೋಗಿ ವೈದ್ಯಕೀಯ ಮಾಡುತ್ತಿದ್ದಂತ ವ್ಯಕ್ತಿ ಸುನಿಲ್ ಕುಮಾರ್ ಹೆಬ್ಬಿ ಅಂತ ಅವರು ಅವರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ರಾಜಕಾರಣ ಮಾಡಬೇಕು ನಿಜವಾದ ರಾಜಕಾರಣ ನಾವು ವಿದ್ಯಾವಂತರುಗಳೇ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ನಮ್ಮ ನಾಡು ಬದಲಾವಣೆ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ ಇವತ್ತು ಸಿಂದಗಿ ನಗರದ ಮುಖ್ಯ ಭಾಗದಲ್ಲಿ ಎಲ್ಲ ಇದೆ ಆದರೆ ವಿದ್ಯುತ್ ಕೊರತೆ ಅಂದರೆ ವಿದ್ಯುತ್ ಇಲ್ಲ ಅಂತ ನಮ್ಮ ಊರಿನಲ್ಲಿ ಇಲ್ಲ ವಿದ್ಯುತ್ ಇದೆ ಆದರೆ ಅದನ್ನು ನಿರ್ವಹಿಸಬೇಕಾಗಿದ್ದಂತಹ ಏನು ಆ ನೌಕರರಿದ್ದರು ಅವರ ವಿಚಾರದಿಂದಾಗಿ ಅದು ಆಫ್ ಆಗಿಬಿಟ್ಟಿದೆ ತತ್ತೇಶ್ವರಂತ ಕಗ್ಗಾಲಾಗಿಬಿಟ್ಟಿದೆ ಬೆಳಗ್ಗೆಯಿಂದ ಇಲ್ಲಿ ನೀವು ನೋಡಿದ್ರೆ ಎರಡು ಪ್ರಮುಖ ಪಕ್ಷಗಳು ರಾಜಕೀಯ ಪಕ್ಷಗಳು ಏನು ನಮ್ಮನ್ನು ಆಳ್ತಾ ಇದ್ವು ಇಷ್ಟು 70 ವರ್ಷಗಳ ಕಾಲ ಆಳ್ತಾ ಇದ್ವು ಆ ಪಕ್ಷಗಳ ನಾಯಕರುಗಳು ಧ್ವಜ ಹೊತ್ತುಕೊಂಡು ಮೆರೆದಿದ್ದೇನು ಸಂಕಲ್ಪಿಸುತ್ತಾ ಸುತ್ತಿದ್ದೇನು ಆ ವಾಹನಗಳು ಕಟ್ಕೊಂಡು ಬರ್ರಂತ ಗಾಡಿಗಳನ್ನ ಓಡಿಸಿದ್ದೇನು ಬುಲೆಟ್ ಗಾಡಿಗಳು ಅದೆಲ್ಲ ನೋಡಿದ್ರೆ ಈಗ ಯಾಕೆ ರಾಜಕಾರಣ ಆಗೋಗ್ತಾ ಇದೆ ಅಂದ್ರೆ ಬರೀ ಅವರಿಗೆ ಬೇಕಾಗಿರೋದು ಹಣನ ಚೆಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದೇ ವಿನಃ ವಿಚಾರನ ಚೆಲ್ಲಿ ಚುನಾವಣೆ ಗೆದ್ದು ರಾಜ್ಯ ಆಳ್ಬೇಕು ಅನ್ನೋ ವಿಚಾರ ಯಾರಿಗೂ ಇಲ್ಲ ಇದೇ ಕಾರಣದಿಂದ ಇವತ್ತು ನಮ್ಮ ಜೊತೆ ಸ್ನೇಹಿತರೆಲ್ಲರನ್ನು ತೋರಿಸಿ ನಮ್ಮ ಶಬೀರ್ ಪಟೇಲ್ ಸಾಹೇಬ್ರು ಇದ್ದಾರೆ ಅವರು ಇಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ನಮ್ಮ ಜೊತೆ ಸ್ನೇಹಿತರಾಗಿದ್ದರು ಅವರು ಕೂಡ ನಮ್ಮ ಜೊತೆ ನಾವು ಬಂದಿದ್ದೀವಿ ಅನ್ನೋ ಒಂದು ವಿಚಾರ ತಿಳಿದು ಅವರು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು ನಿಂತಿದ್ದಾರೆ ನಮ್ಮ ಏಜಾಜ್ ಬಾಯಿ ಅವರು ಇದ್ದಾರೆ ಹಾಗೆ ನಮ್ಮ ಕಲಂದರ್ ಬಾಬು ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಇಲ್ಲಿ ನೋಡಿ ನಮ್ಮ ರೆಹಮಾನ್ ಬಾಯಿ ಕೂಡ ಅವರು ಇದ್ದಾರೆ ಜಯರಾಮಣ್ಣ ಆನೇಕಲ್ ತಾಲೂಕು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಕೃಷ್ಣೇಗೌಡರು ಅವರು ಇದ್ದಾರೆ ಜೊತೆಗೆ ಶಿವರಾಜ್ ಅಂತ ಅವರು ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವರು ನೋಡೋದಕ್ಕೆ ಮಾತ್ರ ಆಗಿದ್ದಾರೆ ಆದರೆ ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನೇರವಾಗಿ ವಿಡಿಯೋ ಮಾಡ್ತಾ ಇರುವಂಥವರು ನಮ್ಮ ಮಾದೇಸ್ವಾಮಿ ನಂಜನಗೂಡಿಂದ ಬಂದಿದ್ದಾರೆ ಅವರು ನೀವು ನೋಡಿರ್ತೀರಾ ಇತ್ತೀಚೆಗೆ ಅವ್ರದ್ದೇ ವಿಚಾರವಾಗಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ರಾಜ್ಯಾದ್ಯಂತ ಅವ್ರದ್ದೇ ಹೇಳಬಾರ್ದು ಈ ಸಮಯದಲ್ಲಿ ಈ ವ್ಯವಸ್ಥೆ ಕೆಟ್ಟೋಗಿರೋ ಕಾರಣದಿಂದ ಇವತ್ತು ಏನು ಭೂಮಿಗೆ ಬರಬೇಕಾಗಿದ್ದಂತಹ ಮಗು ಅವರ ಅಕ್ಕನ ಮಗು ಬರಲಿಲ್ಲ ಆ ಕಾರಣದಿಂದನೇ ಕಳೆದ ವಾರ ಎಲ್ಲ ನಾವು ನಂಜನಗೂಡಲ್ಲಿ ಹೋರಾಟ ಮಾಡಿದ್ವಿ ಇವತ್ತು ಅದೇ ವೈದ್ಯರ ಜೊತೆ ನಾವು ವೈದ್ಯರೇ ನೀವು ರಾಜಕಾರಣಕ್ಕೆ ಬನ್ನಿ ಅಂತ ಅದೇ ವೈದ್ಯರನ್ನ ನಾವು ಸಿಂದಗಿ ನಗರದಲ್ಲಿ ಹಾಕಿ ಆ ಚುನಾವಣೆಗೆ ಪ್ರಚಾರಕ್ಕೆ ನಾವು ಬಂದಿದ್ದೀವಿ ಯಾಕೆ ವೈದ್ಯರು ಬರಬೇಕು ಅಂದರೆ ನಾವು ಎರಡು ಕಳೆದ ವಾರದಲ್ಲಿ ನೋಡಿದ ಹಾಗೆ ರಾಜಕಾರಣದಲ್ಲಿ ವೈದ್ಯರು ಇಲ್ಲ ಅಂದರೆ ಇರುವಂತ ಆಡಳಿತ ವ್ಯವಸ್ಥೆ ಏನು ಜಡ್ಡುಗಟ್ಟಿಬಿಟ್ಟಿದೆ ಆ ಜಡ್ಡುಗಟ್ಟಿರೋ ವ್ಯವಸ್ಥೆನ ನಾವು ಸರಿ ಮಾಡಬೇಕಾದ್ರೆ ವಿದ್ಯಾವಂತರುಗಳೇ ವಿಧಾನಸಭೆಗೆ ಹೋಗಬೇಕು ವಿಧಾನಸಭೆಯಲ್ಲಿ ಕೂರುವಂಥವರು ವಿದ್ಯಾವಂತರಾಗಿರಬೇಕು ವಿಚಾರವನ್ನು ತಿಳಿದಿರುವಂತಾಗಿರುವಂಥವರಾಗಿರಬೇಕು ಜನಗಳ ನಾಡಿ ಮಿಡಿತವನ್ನು ಅರಿತಿರುವಂಥವರಾಗಿರಬೇಕು ಆ ಅರಿತವಂತಹ ವ್ಯಕ್ತಿಗಳು ಪ್ರಜ್ಞಾವಂತರಾಗಿದ್ದಾಗ ಮಾತ್ರ ನಾಡು ಒಂದು ಉತ್ತಮವಾದ ಬೆಳವಣಿಗೆ ಕಾಣಿಸುತ್ತೆ ಇವತ್ತೇನು ನಾವು ಏನೇನೋ ಹೇಳ್ತಾ ಇದ್ದೀವಿ ಆ ಕ್ರಾಂತಿ ಆಗಿದೆ ಈ ಕ್ರಾಂತಿ ಆಗಿದೆ ಅಂತ ಏನು ಕ್ರಾಂತಿ ಆಗಿಲ್ಲ 21ನೇ ಶತಮಾನದ ಕ್ರಾಂತಿಗೆ ನಾವು ಮುನ್ನಡೀತಾ ಇದ್ದೀವಿ ಆ 21ನೇ ಶತಮಾನದ ಕ್ರಾಂತಿ ಏನಪ್ಪ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಮುನ್ನಡಿಬೇಕು ಏನು 12ನೇ ಶತಮಾನದಲ್ಲಿ ಬಸವ ಕ್ರಾಂತಿ ನಡೀತು ಅದೇ ವಿಚಾರದಲ್ಲಿ ಇದು 21ನೇ ಶತಮಾನದಲ್ಲಿ ವಿಚಾರ ಕ್ರಾಂತಿ ನಾಡಿಗೆ ಏನು ಒಳ್ಳೇದಾಗಬೇಕು ಪ್ರಜಾಪ್ರಭುತ್ವದ ಕ್ರಾಂತಿ ಆಗಬೇಕು ಅಂತ ನಾವು ಹೊರಟಿರುವಂಥ ಜನ ನಾವಿರೋದು ಬೆರಳೆ ಅಡಿಕೆ ಇರ್ಬೋದು ಆದರೆ ನಾವು ಯಾರು ಯಾರಿಗೂ ಕಡಿಮೆ ಇಲ್ಲ ಅಂಥ ವ್ಯಕ್ತಿಗಳಿದ್ದೀವಿ ಜೊತೆಯಲ್ಲಿ ಇರುವಂಥವರು
ಎಲ್ಲರೂ ಕೂಡ ಶಕ್ತಿವಂತರ ಇದ್ದೀವಿ ಯಾರು ಹಣಕ್ಕಾಗಿ ಹೆಂಡಕ್ಕಾಗಿ ಬಂದು ಇಷ್ಟೊತ್ತಿನ ರಾತ್ರಿನಲ್ಲಿ ಪ್ರಚಾರಕ್ಕೆ ತೊಡಗಿಸಿಕೊಂಡಿರುವಂತ ವ್ಯಕ್ತಿಗಳಲ್ಲ ನಾವು ಮೂಲ ಉದ್ದೇಶ ಏನಂದ್ರೆ ನಮ್ಮ ನಾಡು ಚೆನ್ನಾಗಿರಬೇಕು ನಾವು ನಾಡು ಕಟ್ಟುವಂತವರು ಇದುವರೆಗೆ ನಡೆದಂತಹ ರಾಜ್ಯದಲ್ಲಿ ನಡೆದಿರುವ ಅನಾಚಾರ ವ್ಯವಸ್ಥೆಗಳು ಏನಿದೆ ಅದನ್ನೆಲ್ಲ ಸರಿದೂಗಿಸಬೇಕು ಅನ್ನೋದೇ ಮೂಲ ಉದ್ದೇಶ ಬಂಧುಗಳೆ ನೀವೆಲ್ಲ ಕೇಳ್ತಾ ಇದ್ದೀರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಎಲ್ಲ ಹೋದ್ರೂ ನೀವೆಲ್ಲ ವಾರ್ತೆಗಳಲ್ಲೂ ಕೂಡ ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಒಂದು ಏನು ವೆಬ್ ಚಾನೆಲ್ ಇದೆ ಆ ಚಾನೆಲ್ ನವರು ಕೂಡ ಮೊನ್ನೆ ಹೇಳ್ತಾ ಇದ್ರು ಎಲ್ಲಿ ಟೀ-ಶರ್ಟ್ ನೋಡ್ತು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಂದಿದ್ದಾರೆ ಅವರು ಬಂದ್ರೆ ಸರ್ಕಾರಿ ಅಧಿಕಾರಿ ವರ್ಗನು ಕೂಡ ಒಂದಸಲ ಗಡಗಡ ಅಂತ ನಡುಕುತ್ತೆ ಅಂತ ನಿಜವಾಗ್ಲೂ ಅವರು ಹೇಳ್ತಾ ಇರೋ ಸತ್ಯ ಇದೆ ಯಾಕೆ ಅಂದ್ರೆ ನಮ್ಮಲ್ಲಿ ಇರುವಂತವರು ವೀರ ಯೋಧರು ಆ ಯೋಧರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಒಂದು ವಸತನದಲ್ಲಿ ರಾಜಕಾರಣ ಮಾಡಬೇಕು ಅಂತ ಹೊರಟಿರೋ ಕಾರಣಕ್ಕಾಗಿ ಲಂಚಮುಕ್ತ ಅಭಿಯಾನ ಅಂತ ನಾವು ರವಿಕೃಷ್ಣ ರೆಡ್ಡಿ ಅವರು ನೇತೃತ್ವದಲ್ಲಿ ನಡೆದಂತ ವಿಚಾರದಲ್ಲಿ ಅವರು ಏನು ಲಂಚಮುಕ್ತ ಅಭಿಯಾನ ನಡೆಯಬೇಕು ರಾಜ್ಯದಲ್ಲಿ ಲಂಚ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಿದ್ದಾರೆ ಆ ಭಾಗವಾಗಿ ನಾವೆಲ್ಲ ತೊಡಗಿಕೊಂಡಿದ್ದೀವಿ ಎಲ್ಲಿ ಭ್ರಷ್ಟಾಚಾರ ಕಾಣುತ್ತೋ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಎದೆ ಬಿಗ್ಗಿಸಿಕೊಂಡು ನಿಂತಿರ್ತಾರೆ ಯಾಕೆಂದ್ರೆ ಭ್ರಷ್ಟಾಚಾರನ ತೊಡೆದಾಕಬೇಕು ಈ ನಾಡಿನಿಂದ ಮುಕ್ತಿ ಕಾಣಬೇಕು ಅಂದ್ರೆ ಈ ನಾಡು ಒಂದು ರೀತಿಯಲ್ಲಿ ಉತ್ತಮವಾದ ಆಡಳಿತ ಯಂತ್ರ ಸಾಗಬೇಕು ಅಂದ್ರೆ ಭ್ರಷ್ಟಾಚಾರ ಇಲ್ಲದೆ ಇದ್ದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಕೂಡ ಚೆನ್ನಾಗಿ ಕಾಣುತ್ತೆ ಆ ಮಕ್ಕಳಿಗೆ ಕೂಡ ಒಂದು ನ್ಯಾಯ ಒದಗಿಸಿಕೊಡ್ತೀವಿ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾವು ಪಣ ತೊಟ್ಟಿ ಹೋರಾಡ್ತಾ ಇರುವಂತದ್ದು ಬಂಧುಗಳೇ ನಾನು ಇವಾಗ ಬಂದಿದ್ದು ನಾವೆಲ್ಲ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನೆನ್ನೆ ಹೊರಟಿ ಸಿದ್ದಿಗೆ ಬಂದ್ವಿ ಪೂರ್ಣ ಬರಬೇಕಾದ್ರೆ ರಸ್ತೆಯಲ್ಲಿ ಪೂರ್ತಿ ಮಳೆ ಇತ್ತು ಅಗಾಧವಾದ ಮಳೆ ತುಮಕೂರು ನಗರ ಆದ್ರೂ ಕೂಡ ನಾವೆಲ್ಲ ಸೇಫ್ ಆಗಿ ಬಂದಿದ್ದೀವಿ ನಾವು ಬಂದು ಇವತ್ತಿನ ದಿನ ಇಲ್ಲಿ ಸಿದ್ದಿಗೆ ನಗರದಲ್ಲಿ ಎಂಎಲ್ಎ ಕ್ಷೇತ್ರಕ್ಕೆ ನಡೆಯತಾ ಇರುವ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಬಂಧುಗಳೇ ನಾವು ಕೇಳೋದಿಷ್ಟೇ ನಿಮ್ಮಲ್ಲಿ ಇರುವ ರಾಜ್ಯದಲ್ಲಿ ಇರುವಂತವರೆಲ್ಲ ನೀವು ನೋಡ್ತಾ ಇರ್ತೀರಾ ನಮ್ಮ ಫೇಸ್‌ಬುಕ್ ಪೇಜ್ನ ನಿಮಗೆ ತಿಳಿಸಿ ನಿಮ್ಮ ಸ್ನೇಹಿತರುಗಳು ಸಿದ್ದಿಗೆ ನಗರದ ಅಕ್ಕಪಕ್ಕ ಗ್ರಾಮಗಳಲ್ಲಿ ಇದ್ದಾರೆ ಆ ಗ್ರಾಮದಲ್ಲಿ ಇರುವ ಸ್ನೇಹಿತರು ಬಂಧುಗಳು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನೀವು ತಿಳಿ ಹೇಳಿ ದಯಮಾಡಿ ಸುನೀಲ್ ಕುಮಾರ್ ಹೆಬ್ಬಿ ಅನ್ನೋ ಅಂತ ವ್ಯಕ್ತಿ ಚುನಾವಣೆ ನಿಂತಿದ್ದಾರೆ ಅವರಿಗೆ ಮತ ನೀಡಿ ಯಾಕೆಂದ್ರೆ ಒಂದು ಪರ್ಯಾಯ ರಾಜಕಾರಣ ಹುಟ್ಟತಾ ಇದೆ ರಾಜ್ಯದಲ್ಲಿ ನೀವು ಆ ರಾಜಕೀಯ ಜೊತೆ ಕೈ ಜೋಡಿಸಿ ಅಂತ ನಿಮ್ಮ ಸ್ನೇಹಿತರುಗಳಿಗಿರಬಹುದು ಬಂಧುಗಳಿಗಿರಬಹುದು ಎಲ್ಲರಿಗೂ ವಿಚಾರ ತಿಳಿಸಿ ಆಗ ಮಾತ್ರ ರಾಜಕೀಯ ಬದಲಾವಣೆಗೆ ಕ್ರಾಂತಿಗೆ ಕಾರಣ ಆಗುತ್ತೆ ಇದು 21ನೇ ಶತಮಾನದ ಕ್ರಾಂತಿ ಕೂಡ ರಾಜ್ಯದಿಂದ ಈ ಸಿದ್ದಿಗೆ ನಗರದ ಬಸವಣ್ಣನ ಅಡಿಯಲ್ಲೇ ಅದು ಆಗಲಿ ಅನ್ನೋದು ನಮ್ಮ ಕೂಡ ಉದ್ದೇಶ ನಮ್ಮ ಪಕ್ಷದ ಕೂಡ ಉದ್ದೇಶ ಇಲ್ಲಿಂದನೇ ಶುರುವಾಗಲಿ 21ನೇ ಶತಮಾನದ ಕ್ರಾಂತಿ ಅನ್ನೋದು ಹೇಗೆ ಆಗುತ್ತೆ ಎಲ್ಲ ಆಗುತ್ತೆ ಸಾಧ್ಯ ಇದೆ ಇವತ್ತು ವೈಜ್ಞಾನಿಕ ಯುಗ ಏನು ರಾಕೆಟ್ ಏನು ನೆನ್ಕೊಂಡಿದ್ದೆಲ್ಲ ಕೈನಲ್ಲಿ ಸಿಗ್ತಾ ಇದೆ ಅಂದ್ರೆ ರಾಜಕೀಯ ಸಿಗಲ್ವಾ ಅದು ಕೂಡ ಆಗುತ್ತೆ ದಯಮಾಡಿ ನೀವೆಲ್ಲ ನಾವು ಇವತ್ತು ನಾವು ನೀವು ಎಲ್ಲ ನೇರವಾಗಿ ಕಾಣಿಸ್ತಾ ಇದೀವಿ ಅಂದ್ರೆ ಇದು ಒಂದು ಮೊಬೈಲ್ ಕ್ರಾಂತಿ ಆದ ಕಾರಣಕ್ಕಾಗಿ ಮೊಬೈಲ್ ಇವತ್ತು ಲೈವ್ ಫೇಸ್‌ಬುಕ್ ಪೇಜ್ ಈ ರೀತಿ ಎಲ್ಲ ವಾಟ್ಸ್ಆಪ್ ಇದೆ ಇವೆಲ್ಲ ಟ್ವಿಟರ್ ಇದೆ ಇವೇನಕ್ಕೆ ನಮ್ಮನ್ನ ಮಾಧ್ಯಮಕ್ಕೆ ಸಂಪರ್ಕ ಮಾಡ್ತಾ ಇದೆ ಆ ಸಂಪರ್ಕ ಕ್ರಾಂತಿಯಿಂದನೇ ಕೂಡ ನಮ್ಮ ನಾಡನ್ನ ಕ್ರಾಂತಿಗೊಳಿಸಬೇಕು ನಮ್ಮ ನಾಡಿನ ಜನ ಒಂದಾಗಬೇಕು ವಿಚಾರಕ್ಕೆ ಒಂದಾಗಬೇಕು ವಿಚಾರಧಾರೆನ ಮುಟ್ಟಿಸಬೇಕು ಅಂದ್ರೆ ಈ ವೀಕ್ಷಣದಿಂದ ಪ್ರಯತ್ನಪಡಿ ಬಂಧುಗಳೇ ಇವತ್ತು ಏನು ನಾವು ಸಿಂಧಗಿ ನಗರದಲ್ಲಿ ಚುನಾವಣೆ ಪ್ರಚಾರಕ್ಕೆ 5-6 ಜನ ಕಟ್ಕೊ ಬಂದಿದ್ದೀವಿ ಅಂತ ನೀವು ಅನ್ಕೊಂಡಿದ್ದೀರಲ್ಲ ಇದು ನಿಮ್ಮ ಮುಖಾಂತರ ಈ ಜನಗಳ ಸಂಖ್ಯೆ ತಾನಾಗೆ ಇನ್ನು ಹೆಚ್ಚಳ ಆಗಬೇಕು ಹೇಗೆ ಹೆಚ್ಚಳ ಆಗುತ್ತೆ ಅಂದ್ರೆ ವಾಟ್ಸ್ಆಪ್ ನೋಡ್ತಾ ಇರುವಂತವರು ಕುಂತವರು ನಿಂತವರು ಮಾತಾಡ್ತಾ ಇರುವಂತವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈ ರೀತಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಒಬ್ಬ ವಿದ್ಯಾವಂತ ಡಾಕ್ಟರ್ MBBS ಮಾಡಿರುವಂತಹ ಜನಸೇವಕನಾಗಿ ಕೆಲಸ ಮಾಡ್ತಾ ಇರುವಂತಹ ಸುನೀಲ್ ಕುಮಾರ್ ಹೆಬ್ಬಿ ಅನ್ನೋರನ್ನ ರಾಜಕಾರಣಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರಿಗೆ ನಾವು ಮತ ಕೊಟ್ಟರೆ ನಾಡಿನಲ್ಲಿ ಬದಲಾವಣೆ ಆಗುತ್ತೆ ರವಿಕೃಷ್ಣ ರೆಡ್ಡಿ ಅವರ ಧ್ಯೇಯ ಉದ್ದೇಶಗಳು ಈಡೇರ್ತವೆ ಅನ್ನೋ ಜೊತೆಗೆ ನಾಡು ಕೂಡ ಅಭಿವೃದ್ಧಿ ಹೊಂದುತ್ತೆ ಒಬ್ಬ ವಿದ್ಯಾವಂತ ವ್ಯಕ್ತಿ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ವಿಧಾನಸೌಧದಲ್ಲಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ವ್ಯಕ್ತಿಗೆ ನಾವು ಮತ ಹಾಕಬೇಕು
ನಾವು ಒಗ್ಗಟ್ಟಾಗಿ ಮತ ಹಾಕಿದಾಗ ಮಾತ್ರ ಇದು ಸಾಧ್ಯ ಇವತ್ತು ಏನು ಕ್ರಾಂತಿ ಒಂದು ಒಬ್ಬನ್ನ ಗೆಲ್ಸಿದ್ರೆ ಆಗುತ್ತಾ ಖಂಡಿತ ಆಗುತ್ತೆ ನೀವು ಇವತ್ತು ಒಬ್ಬನ್ನ ಗೆಲ್ಸಿದ್ರೆ ನಾಳೆ ಅದೇ ರಾಜ್ಯದಾದ್ಯಂತ ಬದಲಾವಣೆಗೆ ಹಾಡು ಹೇಳುತ್ತೆ ನಾಂದಿ ಹಾಡುತ್ತೆ ಆ ನಾಂದಿ ನಾಳೆ ಏನು 2023 ಕ್ಕೆ 224 ಮಂದಿ ನಮ್ಮ ಅಭ್ಯರ್ಥಿಗಳು 224 ಕ್ಷೇತ್ರಗಳಲ್ಲಿ ನಿಲ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಇಲ್ಲಿಂದ ಗೆದ್ದಂತ ವ್ಯಕ್ತಿ ಕೆಲಸ ಮಾಡಿದ ರೀತಿಯನ್ನ ನೋಡ್ತಾ ಇರುವಂತ ಜನ 224 ಜನ ಕಡೆಗೂ ಮುಖ ತಿರುಗಿಸಿ ನೋಡ್ತಾರೆ ನೀವು ನೋಡ್ತಾ ಇರಬಹುದು ಸಡನ್ ಆಗಿ ಕ್ರಾಂತಿ ಆಗಿಬಿಡುತ್ತಾ ಆಗುತ್ತೆ ಖಂಡಿತ ಆಗುತ್ತೆ ಆದರೆ ನಮ್ಮ ಮನಸಲ್ಲಿ ಅದನ್ನ ತಂದುಕೊಂಡಾಗ ಮಾತ್ರ ಕ್ರಾಂತಿ ಆಗೋ ಸಾಧ್ಯ ನೀವು ಮನಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಂದು ಇತಿಹಾಸ ರಚನೆ ಆಗೋದು ಸಾಧ್ಯ ನೀವು ಇತ್ತೀಚೆಗೆ ನೋಡಿರುವಂತದ್ದು ರಷ್ಯಾ ಕ್ರಾಂತಿಗಳೆಲ್ಲ ಅವೆಲ್ಲ ನೀವು ಕೇಳಿರುವಂತದ್ದೇ ವಿಚಾರ ಎಂತೆಂತ ಕ್ರಾಂತಿಗಳು ನಡೆದೋಗ್ತಾ ಇದೆ ಪ್ರಪಂಚದಾದ್ಯಂತ ನಡೀತಾ ಇದೆ ನಾವು ಹೇಳಲೇಬೇಕಾಗಿಲ್ಲ ಎಲ್ಲ ಮಾಧ್ಯಮ ನಿಮ್ಮ ಮುಂದೆ ತೆರೆದಿಟ್ಟಿದೆ ಬೆಳಗ್ಗೆ ಆಯ್ತು ಅಂದ್ರೆ ನೀವು ಮೊಬೈಲ್ ನಲ್ಲಿ ತೆಗಿತೀರಾ ನೋಡ್ತೀರಾ ಮೊಬೈಲ್ ಗಳು ಉಪಯೋಗಿಸ್ತಾ ಇದ್ದೀರಾ ಏನೇನು ವಿಚಾರಗಳು ರಾಷ್ಟ್ರದಲ್ಲಿ ಹೇಗೆ ಹೇಗೆ ಕ್ರಾಂತಿಗಳು ಆಗ್ತಾ ಇದೆ ಇದಕ್ಕಿದ್ದಂಗೆ ಈ ರೀತಿ ಇದ್ದಿದ್ದು ನಾಳೆ ಬದಲಾವಣೆ ಆಗ್ಬಿಡ್ತಾ ಇದೆ ಹೇಗೆ ಬದಲಾವಣೆ ಆಗ್ತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ ನೀವು ಯಾರು ದಟ್ರಲ್ಲ ಪೆದ್ರಲ್ಲ ತಿಳಿದವರೇ ಇದು ಕಲಿಯುಗ ಅಂದ್ರೆ ಕಲಿತಾ ಇರೋ ಯುಗ ಎಲ್ಲ ಕಲಿ ಅಂದ್ರೆ ಕಲಿ ಕಲಿತಾ ಇರುವಂತದ್ದು ಎಲ್ಲರೂ ಕಲಿತಾ ಇರಬೇಕು ದಿನ ನಿತ್ಯ ಆಯ್ತು ಅಂದ್ರೆ ಕಲಿ 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 ಅನ್ನೋದು ಅಭ್ಯಾಸ ಅಭ್ಯಾಸ ಮಾಡುವಂತ ಯುಗ ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಜೊತೆಲಿ ಇರುವಂತವರು ನಮ್ಮ ಗಾಂಡಲ್ಲಿ ಇರುವಂತವರು ಕಲಿತವರು ಇದ್ದಾರೆ ಕಲಿತಾ ಇರುವವರು ಇದ್ದಾರೆ ದಯಮಾಡಿ ಈ 2000 ಏನು ನಾವು 2021 ಈ ದಿನ ನಾವು ಏನು ಬಸವೇಶ್ವರನ ಅಡಿನಲ್ಲಿ ನಿಂತಿದ್ದೀವಿ 21ನೇ ಶತಮಾನಕ್ಕೆ ತೆರೆದುಕಬೇಕು ರಾಜ್ಯ ಅಂತ ಈ ಕಗ್ಗತ್ತಲ ನಾಡು ಮತ್ತೆ ಬೆಳಕಾಗುತ್ತೆ ಅನ್ನೋ ವಿಚಾರನ ನಾವು ಕೊಂಡೊಯ್ತಾ ಇದೀವಿ ದಯಮಾಡಿ ಬಂಧುಗಳೇ ನೀವು ಈ ವಿಚಾರಕ್ಕೆ ಮನ್ನಣೆ ಕೊಡಿ ನಮ್ಮ ನಾಡಿನಲ್ಲಿ ಒಂದು ಹೊಸ ದಿವಟಿಗೆನ ಹಚ್ಚೋಣ ಎಲ್ಲರೂ ಸೇರಿ ಇದು ದಸರಾ ಹಬ್ಬ ನವರಾತ್ರಿ ಹಬ್ಬ ಕೂಡ ನಡೀತಾ ಇದೆ ನವರಾತ್ರಿ ದಿನ ಎಲ್ಲ ಕಡೆ ನಮ್ಮ ಮೈಸೂರಿನಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇರ್ತೀರಾ ಎಲ್ಲ ಬಣ್ಣ ಬಣ್ಣ ಜಗಮಗಿಸುವಂತ ಲೈಟ್ ಗಳಿದೆ ಆದ್ರೆ ಸಿದ್ದಿಕಿ ನಗರದಲ್ಲಿ ಮಾತ್ರ ಈ ಕಗ್ಗತ್ತಲೆ ಆಗಿದೆ ಯಾಕೆ ಕಗ್ಗತ್ತಲೆ ಆಗಿದೆ ಅಂದ್ರೆ ಇವರಿಗೆ ಇಲ್ಲಿರುವಂತ ರಾಜಕಾರಣಿಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹಣ ಎಂಡ ಹಂಚಿ ರಾಜಕಾರಣ ಮಾಡಬೇಕು ಹಣನ ಹಂಚಿ ಮತವನ್ನ ಪಡ್ಕೋಬೇಕು ನಾವೇ ರಾಜ್ಯ ಆಗಿ ಬದುಕಬೇಕು ನಮ್ಮ ಆಡಳಿತದಲ್ಲಿ ನಾವುಗಳು ಎಷ್ಟು ಬೇಕಾದರೂ ಖರ್ಚು ಮಾಡೋಣ ಚುನಾವಣೆಗೆ ಆದ್ರೆ ಅಭಿವೃದ್ಧಿಗೆ ಮಾತ್ರ ಖರ್ಚು ಮಾಡೋದು ಬೇಡ ಅಭಿವೃದ್ಧಿಗೆ ಅಂತ ಹಣ ತಗೊಳ್ಳೋಣ ಹಣ ತೆಗೆದಿದ ಹಣವನ್ನ ನಮ್ಮ ಖಾತೆ ಖಜಾನೆಗಳಿಗೆ ತುಂಬಿಕೊಳ್ಳೋಣ ಚುನಾವಣೆಗೆ ಬಂದಾಗ ಮಾತ್ರ ಖರ್ಚು ಮಾಡೋಣ ಅನ್ನೋದು ಮನಸ್ಥಿತಿ ಇದೆ ಆ ಮನಸ್ಥಿತಿನ ಬದಲಾಯಿಸಬೇಕು ರಾಜ್ಯದಲ್ಲಿ ಅಂತ ನಾವು ಹೊರಟಿದ್ದೀವಿ ದಯಮಾಡಿ ಬಂಧುಗಳೇ ನೀವೆಲ್ಲ ಒಗ್ಗಟ್ಟಿನಿಂದ ಯೋಚನೆ ಚಿಂತನೆ ಮಾಡಿ ನಾಡಿನಲ್ಲಿ ಒಂದು ಉತ್ತಮ ರಾಜಕೀಯ ಬದಲಾವಣೆಗೆ ನೀವೆಲ್ಲ ನಾಂದಿ ಹಾಡ್ತೀರಾ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ಜೊತೆ ನೋಡ್ತಾ ಇರುವಂತ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ಬಂಧುಗಳೇ ಬನ್ನಿ ನಾವು ಒಂದು ಹೊಸ ನಾಡನ್ನ ಕಟ್ಟೋಣ ಕರ್ನಾಡನ್ನ ಒಂದು 21ನೇ ಶತಮಾನಕ್ಕೆ ಕ್ರಾಂತಿಯ ಕಡೆಗೆ ಕೊಂಡೊಯ್ಯೋಣ ಅಂತ ಹೇಳ್ತಾ ಮತ್ತೆ ನಾವು ನಾಳೆ ದಿನ ಭೇಟಿ ಮಾಡ್ತೀವಿ ಈ ಕತ್ತಲಾಗಿದೆ ಈ ಕತ್ತಲೆ ವಿಚಾರದಲ್ಲೇ ನಿಮ್ಮ ಜೊತೆ ಮಾತಾಡೋಣ ಅಂತ 2 ನಿಮಿಷ ಅಂತ ಮಾತಾಡಿದೀವಿ ಬಂಧುಗಳೇ ನೀವೆಲ್ಲ ಸಹಕರಿಸಿ ಕರ್ನಾಟಕಕ್ಕೆ ಒಂದು ನಾಂದಿ ಹಾಡಲಿಕ್ಕೆ ಕ್ರಾಂತಿ ಬೀಜವನ್ನ ಬಿತ್ತೋದಕ್ಕೆ ನಾವು ಇಲ್ಲಿ ಪಣತೊಟ್ಟು ನಿಂತಿದ್ದೀವಿ ನಮ್ಮ ಅಭ್ಯರ್ಥಿನ ಕೂಡ ಹಾಕಿದೀವಿ ಅದು ಕೂಡ ಸಾಮಾನ್ಯ ಅಭ್ಯರ್ಥಿ ಅಲ್ಲ ಆತ ವಿದ್ಯಾವಂತ ಇದ್ದಾರೆ ಡಾಕ್ಟರ್ ಇದ್ದಾರೆ ಸೇವಾ ಮನೋಭಾವ ಉಳ್ಳಂತ ವ್ಯಕ್ತಿ ಇದ್ದಾರೆ ದಯಮಾಡಿ ಅವರನ್ನ ನೀವು ನಿಮ್ಮ ನೀವು ಇರಬಹುದು ನಿಮ್ಮ ಬಂಧು ಬಾಂಧವರು ಇರಬಹುದು ನಿಮ್ಮ ಸ್ನೇಹಿತರು ಇರಬಹುದು ಯಾರ ಮುಖಾಂತರನಾದರೂ ತಿಳಿಸಿ ಅವರಿಗೆ ಮತ ಹಾಕೋ ಅಂತ ಮಾಡುವ ಜವಾಬ್ದಾರಿ ನಿಮ್ಮ ಕೈಲಿದೆ ನೀವೇ ಅದನ್ನ ಗುರುತರವಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ।